ವೇದಿಕೆ ಇರುವಂತ ಎಲ್ಲ ನಮ್ಮ ಮತ್ತೆ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಬ್ಲಾಕ್ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್ ಮತ್ತು ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರುವಂತ ಒಂದು ಸರ್ಕಾರ ಅಸ್ತಿತ್ವದಲ್ಲಿದೆ. ನಮ್ಮ ಸೋಮ್ಯಾರೆಡ್ಡಿ ಅವರು ಹೇಳಿದಂಗೆ 136 ಸೀಟು ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರ ಮುಖಂಡತ್ವ ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ನಾಯಕರುಗಳು ತಂದಿದ್ದಾರೆ. ಇದೊಂದು ಐತಿಹಾಸಿಕವಾದಂತ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಒಂದು ಪಕ್ಷ. ಬ್ರಿಟಿಷ್ ಅವರು ಈ ಪಕ್ಷವನ್ನ ತೆಗೆದಾಕ್ಬೇಕು, ಕಾಂಗ್ರೆಸ್ನ ಕಿತ್ತಾಕ್ಬೇಕು ಅಂತೇಳಿ 200 ವರ್ಷ ಪ್ರಯತ್ನವನ್ನ ಮಾಡಿದ್ರು ಕೂಡ ಬ್ರಿಟಿಷ್ ಅವ್ರ ಕೈಲಿ ಕಿತ್ತಾಕಲಿಲ್ಲ. ಈ ಕಾಂಗ್ರೆಸ್ ಪಕ್ಷದ ಕುಡಿ ಇಡೀ ದೇಶ ಉದ್ದಗಳಿಗೂ ಕೂಡ ಬೆಳಕೊಂಡು ಬರ್ತಾ ಇದೆ. ದೊಡ್ಡ ಇತಿಹಾಸ ನಿಮ್ಮಲ್ಲಿದೆ, ನಿಮ್ಗೆ ಈ ರಾಷ್ಟ್ರ ಧ್ವಜ ಕೊಟ್ಟಿದೆ, ನಿಮ್ಗೆ ಸಂವಿಧಾನ ಕೊಟ್ಟಿದೆ, ಪ್ರಜಾಪ್ರಭುತ್ವ ಕೊಟ್ಟಿದೆ, ಎಲ್ಲ ಕೂಡ ಇವತ್ತು ಕೊಟ್ಟು ಯಾರಿಗಾರು ಒಂದು ಅಧಿಕಾರ ಸಿಕ್ಕಿದೆ ಅಂದ್ರೆ ಈ ಗವರ್ನರ್ ಅವರು ಇವತ್ತು ಏನೋ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಆ ಪ್ರಾಸಿಕ್ಯೂಷನ್ ಕೊತ್ಕೊಂಡು ಆ ಗವರ್ನರ್ ಸ್ಥಾನ ಕುರ್ಚಿ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ, ಪ್ರಜಾಪ್ರಭುತ್ವ, ನಾವು ಕೊಟ್ಟಿರೋಂತ ಒಂದು ಸಂವಿಧಾನದ ಹಕ್ಕು ಇವತ್ತು ನಮಗೆ ಅದನ್ನ ಉಪಯೋಗಿಸ್ಕೊಂಡು ದುರುಪಯೋಗವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರತಿಭಟನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಾನು ಗವರ್ನರ್ ಅವ್ರು ಕೇಳ್ತಾ ಇದ್ದೀನಿ, ನೀವೇ ನಮ್ಗೆ ಈ ಸರ್ಕಾರಕ್ಕೆ ಬೋಧ್ಯ ಮಾಡಿದ್ರಿ, ಯಾಕೆ ಬೋಧ್ಯ ಮಾಡಿದ್ರಿ, ಜನ ಆಯ್ಕೆ ಮಾಡಿ ನಮ್ಮನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ನಮ್ಮ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಬೋಧ್ಯ ಮಾಡಿ ನಮ್ಮ ಸರ್ಕಾರನ ರಕ್ಷಣೆ ಮಾಡಿ ಆದೇಶ ಹೊರಡಿಸಿದ್ರಿ. ಈಗ ಯಾಕೆ ಈ ಒಳಸಂಚು ನಡೆಸ್ತಾ ಇದ್ದೀರಿ, ಯಾಕೆ ಈ ಒಳಸಂಚು? ನಿಮಗೆ ಕೊಟ್ಟಿರೋದು ಸಂವಿಧಾನದ ಜವಾಬ್ದಾರಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತ ಒಂದು ಶಕ್ತಿ ಮೇಲೆ ಆ ಸಂವಿಧಾನವನ್ನ ನೀವು ಕಾಪಾಡಬೇಕೇ ಹೊರತು ಸಂವಿಧಾನವನ್ನ ವಿರೋಧಿ ಮಾಡಿಕೊಂಡು ಸಂವಿಧಾನವನ್ನ ದುರುಪಯೋಗವನ್ನು ಮಾಡಿಕೊಂಡು ಆ ಕುರ್ಚಿಗೆ ಕಳಂಕ ತರಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆ ನಾವು ಸಲಹೆಯನ್ನು ಕೊಡಲಿಕ್ಕೆ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ.